ಅನ್ನಭಾಗ್ಯ ಸ್ಕೀಮ್. ಈಗ ಅವರು 5 ಕೆಜಿ ರಿಡ್ಯೂಸ್ ಮಾಡಿಬಿಟ್ಟಿದ್ದಾರೆ, ನಾವು 7 ಕೆಜಿ ಕೊಡ್ತಾ ಇತ್ತು. ಅದನ್ನು 5 ಕೆಜಿ ಮಾಡಿಬಿಟ್ಟಿದ್ದಾರೆ. ನಾವೇನು ಹೇಳಿದ್ದೋ ಚುನಾವಣಾ ಸಂದರ್ಭದಲ್ಲಿ, ನಮ್ಮ ಗ್ಯಾರಂಟಿ ಏನು ಹೇಳಿದ್ದೋ, 10 ಕೆಜಿ ಕೊಡ್ತೀವಿ ಆಹಾರ ಧಾನ್ಯಗಳನ್ನು. ನಾವು ಹೇಳಿರೋದು ಆಹಾರ ಧಾನ್ಯಗಳನ್ನು 10 ಕೆಜಿ ಕೊಡ್ತೀವಿ ಅಂತ ಹೇಳಿದ್ದು. ಈ ತಿಂಗಳು ಈಗಾಗಲೇ ಡಿಸ್ಪ್ಯಾಚ್ ಆಗಿಬಿಟ್ಟಿರೋದ್ರಿಂದ ಫುಡ್ ಗ್ರೈನ್ಸು ಕಳಿಸ್ಬಿಟ್ಟಿರೋದ್ರಿಂದ, ನಂಬರ್ ಒನ್. ನಂಬರ್ ಟೂ, ಸಂಗ್ರಹ ಇಲ್ಲದೆ ಇರೋದ್ರಿಂದ, ಫುಡ್ ಗ್ರೈನ್ಸ್ ಬೇಕಲ್ಲ ಕೊಡೋಕ್ಕೆ, ಸಂಗ್ರಹ ಇಲ್ಲದೆ ಇರೋದ್ರಿಂದ ಜುಲೈ ಒಂದನೇ ತಾರೀಕಿನಿಂದ ಟು ಆಲ್ BPL ಕಾರ್ಡ್ ಹೋಲ್ಡರ್ಸ್ ಅಂಡ್ ಆಲ್ಸೋ ಅಂತ್ಯೋದಯ ಕಾರ್ಡ್ ಹೋಲ್ಡರ್ಸ್, ಪ್ಲೀಸ್ ಅಂಡರ್ಲೈನ್, ನಾವು ಹೇಳಿರೋದು BPL ಕಾರ್ಡ್ ಹೋಲ್ಡರ್ಸ್ಗೆ ಅಂತ, 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ. ಟು ಆಲ್ BPL ಕಾರ್ಡ್ ಹೋಲ್ಡರ್ಸ್ ಪರ್ ರೆಡ್ 10 ಕೆಜಿ ಆಫ್ ಫುಡ್ ಗ್ರೈನ್ಸ್. ಈಗ ಅಂತ್ಯೋದಯದವರಿಗೆ ಒಬ್ರಿಗೆ 5 ಕೆಜಿ ಕೊಡ್ತೀವಿ, ಅಲ್ಲ 35 ಕೆಜಿ ಕೊಡ್ತೀವಿ ಒಟ್ಟಾರೆ, ಅವ್ರಿಗೂ ಕೂಡ ತಲಾ 10 ಕೆಜಿ ಕೊಡ್ತೀವಿ. ಅಂತ್ಯೋದಯ ಮತ್ತು BPL ಬಡತನದ ರೇಖೆಯಿಂದ ಕೆಳಗಡೆ ಇರೋರು, BPL ಬಿಲೋ ಪಾವರ್ಟಿ ಲೈನ್, ಅವ್ರಿಗೆಲ್ರಿಗೂ ಕೂಡ ಮುಂದಿನ ತಿಂಗಳು ಅಂದರೆ ಜುಲೈ 1ನೇ ತಾರೀಕಿನಿಂದ ನಾವು FCI-ನಿಂದಲೋ ಅಥವಾ ಕೇಂದ್ರ ಭಂಡಾರದಿಂದಲೋ, NCCF-ನಿಂದ, ನ್ಯಾಪೆಡ್ನಿಂದ, ಎಲ್ಲಿಂದ ತೆಗೆದು ಕೊಡೋಕೆ. ಯಾಕಂದರೆ ಈಗ ನಾವು ಎಲ್ಲರಿಗೂ 10 ಕೆಜಿ ಕೊಡೋ ಅಷ್ಟು ಸ್ಟಾಕ್ ಇಲ್ಲ ನಮ್ಮ ಹತ್ರ. ಈಗಾಗಲೇ ಬಂದಿರತಕ್ಕಂಥದ್ದನ್ನೆಲ್ಲ ಕಳಿಸ್ಬಿಟ್ಟಿದ್ದೀವಿ, ಈಗಾಗಲೇ 5ನೇ ತಾರೀಕಿನೊಳಗಡೆ ತಲುಪಿಬಿಡ್ಬೇಕು, ಅದು ಎಲ್ಲ ಕಳಿಸ್ಬಿಟ್ಟಿದ್ದೀವಿ. ಅದರಿಂದ ನಾವು ಜುಲೈ 1ನೇ ತಾರೀಕಿನಿಂದ 10 ಕೆಜಿ ಫುಡ್ ಗ್ರೈನ್ಸನ್ನು ಎಲ್ಲ BPL ಕಾರ್ಡ್ ಹೋಲ್ಡರ್ಸ್ಗೆ ಮತ್ತು ಅಂತ್ಯೋದಯ ಕಾರ್ಡ್ ಹೋಲ್ಡರ್ಸ್ಗೆ ತಲಾ 10 ಕೆಜಿಯನ್ನು ಕೊಡ್ತೇವೆ. ಆಯ್ತಲ್ಲ, ಇದು 3ನೇ ಗ್ಯಾರಂಟಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.